ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಕಲಬುರ್ಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಲಿ ಎಮ್ ಎಲ್ ಎ ಅವರು ಅಲ್ಲಮ್ಮ ಪ್ರಭು ಪಾಟೀಲ್ ವಿರುದ್ಧ ಐದು ಸಾವಿರದ ನಾನೂರ ಮೂವತ್ತೊಂದು ಹೋಟೆಲ್ ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಸಹ ದತ್ತಾತ್ರೇಯ ಪಾಟೀಲ್ ರೇವೂರ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಸಂತೋಷ್ ಕೂಡ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಂದ ನಾಮಿನೇಷನ್ ಅರ್ಜಿ ಸಲ್ಲಿಸಿದ ಟಿಕೆಟ್ಗೆ ಶರಣು ಮೋದಿ ಮೂಲ್ಗೆ ಕೃಷ್ಣಾ ಕುಲ್ಕರ್ಣಿ ಎಲ್ಲರೂ ಕೂಡ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂಡ್ ಜೆ ಡಿ ಎಸ್ ಇಂದ ಕೃಷ್ಣ ರೆಡ್ಡಿ ಜೆ ಡಿ ಎಸ್ ಇಲ್ಲಿ ಆ ಮಟ್ಟಿಗೆ ಪ್ರಭಾವ ಹೊಂದಿಲ್ಲ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ದತ್ತಾತ್ರೇಯ ಪಾಟೀಲ್ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ಆಗುತ್ತೆ ಏನೇ ಆದರೂ ಸಹ ಇಲ್ಲಿ ಅಕ್ಟೋಬರ್ ಸರ್ವೆಲ್ ಕೂಡ ಬಿಜೆಪಿ ಮನ್ನಣೆಯನ್ನು ಕಾಯ್ದುಕೊಂಡಿತ್ತು ಕಾಂಗ್ರೆಸ್ ಟಿಕೆಟ್ ಯಾರಿಗೇನು ಕನ್ಫರ್ಮ್ ಆಗಿಲ್ಲ ಪಾಟೀಲ್ರಿಗಾದ್ರೆ ಸ್ವಲ್ಪ ಫೈಟ್ ಆಗುತ್ತೆ ಇಲ್ಲ ಅಂತಂದ್ರೆ ದತ್ತಾತ್ರೇಯ ಮತ್ತೆ ಫಿಕ್ಸ್ ಇದು ಕಲಬುರಗಿ ದಕ್ಷಿಣ ಕ್ಷೇತ್ರದ ಒಟ್ಟಾರೆಯ ಕರ್ನಾಟಕ ಟಿವಿ ಮಗ ಸರ್ವೆಯ ಒಂದು ಲೆಕ್ಕಾಚಾರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ